ಸಾಧನ ಪ್ರಕಾಶ ಪ್ರಶಸ್ತಿಯನ್ನು ಈಗ ನಾವು ಕೊಡ್ತಾ ಇರುವಂಥದ್ದು ಒಬ್ಬ ಮಹಾನ್ ವ್ಯಕ್ತಿಗೆ. ಮತ್ತೊಮ್ಮೆ ಯಾರಿದು ಅಂತ ಕೇಳಿದ್ರೆ, ಬೇಸಿಕಲಿ ಇವರೊಬ್ಬ ಸೀನಿಯರ್ ಫಾರ್ಮಸಿಸ್ಟ್, ಹಾಗೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬೌರಿಂಗ್ ಆ್ಯಂಡ್ ಲೇಡಿ ಕರ್ಸನ್ ಹಾಸ್ಪಿಟಲ್ನಲ್ಲಿ ಇವರು ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರ ಹೆಸರು ಮಿಸ್ಟರ್ ಬಿಂದು ಮಾಧವ ಆರ್ ಐ, ಬಿಂದು ಮಾಧವ ಆರ್ ಐ. ಸುಮಾರು ನಮಗೆ 11 ವರ್ಷ ಇರಬೇಕಾದ್ರೆ ನಾವು ಏನು ಮಾಡ್ತಿದ್ವಿ? ಯೋಗ ಬಗ್ಗೆ ನಮಗೇನಾದರೂ ಗೊತ್ತಿತ್ತಾ? ಸ್ಕೂಲಲ್ಲಿ ಏನಾದರೂ ಪಿ ಟಿ ಮಾಡಿಸಿದ್ರೆ ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದಂತಹ ಜೀವ ನಮ್ಮದು. 11 ವರ್ಷ ಅಂತ ಹೇಳಿದ್ರೆ ಬೇರೆ ಏನೂ ಗೊತ್ತಿಲ್ಲ. ಆದರೆ ಈ ಒಬ್ಬ ವ್ಯಕ್ತಿ ಬಿಂದು ಮಾಧವ ಆರ್ ಐ, ಅವರ 11 ವರ್ಷದಲ್ಲಿ ಇರಬೇಕಾದ್ರೇ ಅವರು ಯೋಗ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿದ್ರಂತೆ. ಇವತ್ತು ಒಬ್ಬ ಯೋಗ ಎಕ್ಸ್ಪೊನೆಂಟ್ ಅಂತ ಹೇಳಿದ್ರೆ ಖಂಡಿತವಾಗಿಯೂ ತಪ್ಪು ಆಗೋದಿಲ್ಲ. ಹಾಗೆ 1984 ಯೋಗ ಗುರು ಶ್ರೀ ಬಿ ಕೆ ಎಸ್ ಅಯ್ಯಂಗಾರ್ ಅವರ ಜೊತೆಯಲ್ಲಿ, ಅವರೊಂದಿಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಯೋಗವನ್ನು ಕಲ್ತಿದ್ದಾರೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಒಬ್ಬ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಹೇಳ್ಬೋದು. ಹಾಗೆ ಯೋಗವನ್ನು ಟೀಚ್ ಮಾಡೋದಕ್ಕೆ ಶುರು ಮಾಡಿದ್ರು. ಜಯನಗರದಲ್ಲಿ ಕೂಡ ಟೀಚಿಂಗ್ ಇನ್ಸ್ಟಿಟ್ಯೂಷನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಪತಂಜಲಿ ಯೋಗ ಕೇಂದ್ರವನ್ನು 2007 ಶುರು ಮಾಡಿದ್ರು. ಸಮೃದ್ಧಿ ಹಾಲಿಸ್ಟಿಕ್ ಹೀಲಿಂಗ್ ಸೆಂಟರ್ ಅಂತ ಕೂಡ ಹೇಳ್ತಾರೆ. ಯೋಗ, ಯಾವುದೇ ಯೋಗ ಆಗಿರ್ಬೋದು, ನಮ್ಮ ಬದುಕಿಗೆ ಎಲ್ಲದನ್ನು ಕೊಟ್ಟಿರಬೇಕಾದ್ರೆ ಯೋಗ, ಯೋಗದ ಆಸನ ನಮ್ಮ ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡುವಂತಹ ಪವರ್ ನಮ್ಗೆ ಗೊತ್ತಾಗ್ಬಿಟ್ರೆ ಯಾವುದೇ ಸಂಕಷ್ಟದಲ್ಲೂ ಕೂಡ ನಾವು ಯಾವುದೇ ಸಂಕಷ್ಟದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ವ್ಯಕ್ತಿಯನ್ನು ನೋಡಿದ್ರೇ ಗೊತ್ತಾಗುತ್ತೆ, ಕೇವಲ 11 ವರ್ಷ ಇರಬೇಕಾದ್ರೆ ಯೋಗ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿದವರು. ಇವರನ್ನು ನೋಡಿದ ತಕ್ಷಣ ಒಂದ್ಸಲ ನಮಸ್ಕಾರ ಮಾಡಬೇಕು ಅಂತ ಅನಿಸುತ್ತೆ. ಹಾಗೆ ಸಾಧನಾ ಪ್ರಕಾಶ ಪ್ರಶಸ್ತಿಯನ್ನು ಈಗಷ್ಟೇ ಪಡೆದುಕೊಂಡಿರುವಂತಹ ಬಿಂದು ಮಾಧವ ಆರಯ್ಯ ಅವರು 2 ಮಾತನಾಡಬೇಕಾಗಿ ಕೇಳ್ಕೊಳ್ತೇನೆ. ನಾಗಮ್ಮ ಫೌಂಡೇಶನ್ ಚೇರ್ಮನ್ ಆಗಿರ್ತಕ್ಕಂಥ ನಾಗತಿಹಳ್ಳಿ ಜಯಪ್ರಕಾಶ್ ಅವರು, ನನಗೆ ಮಾತಾಡೋಕ್ಕೆ ಬರೋದಿಲ್ಲ, ದಯವಿಟ್ಟು ಕ್ಷಮಿಸಿಬಿಡಿ ಏನಾದರೂ ತಪ್ಪು ಮಾತಾಡಿದರೆ. ಆಮೇಲೆ ರೀತಿ ರಿವಾಜುಗಳು ಗೊತ್ತಿಲ್ಲ. ಯೋಗಾಸನ ಮಾಸ್ಟರ್ ಬರೀ ಯೋಗ ಕಲಿಸ್ತಾನೆ, ಮಾತಾಡಲ್ಲ, ಅದು ನೆನ್ಪಿಟ್ಕೊಂಬಿಡಿ. ಈಗ ಕಾಮತ್ ಸರ್ ಅದನ್ನೇ ಹೇಳಿದರು. ನಾಗಮ್ಮ ಫೌಂಡೇಶನ್ನು ಚೇರ್ಮನ್ ಆಗಿರ್ತಕ್ಕಂಥ ಜಯಪ್ರಕಾಶ್ ನಾಗತಿಹಳ್ಳಿ ಅವರು, ಇದು ಸೊಸೈಟಿ ಒಂದು ಆಲದ ಮರ ಥರ ಇದ್ದರೆ ಅವ್ರೇನು ಮಾಡ್ತಾರೆ ಅಂದರೆ, ಇನ್ನೂ ಆಲದ ಮರ ಇನ್ನೂ ಬಿದ್ದು ಹೋಗಿರಲ್ಲ, ಕಂಡು ಹಿಡಿತಾರೆ. ಮರೆಯಲ್ಲಿರೋ ಕಣ್ಣು, ಎಲೆ ಮರೆಯೋ ಕಾಯಿ ಅಂತಾರಲ್ಲ, ಕಣ್ಣು ಹಿಡಿದು ಸಮಾಜಕ್ಕೆ ತೋರಿಸ್ತಾರೆ. ಆ ಕೆಲಸ ಮಾಡ್ತಾ ಇದ್ದಾರೆ. ಅರ್ಥ ಆಗಲಿಲ್ಲ ತಮಗೆ, ಅರ್ಥ ಆಗಿದ್ದರೆ ನಾವೇನೂ ಅಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ಇದು ಪಕ್ಷಮಾಸ, ಇಂಡಿಯನ್ಸ್ಗೆ ಗೊತ್ತಿರಬೇಕು. ಭಾದ್ರಪದ ಮಾಸ ಕೃಷ್ಣ ಪಕ್ಷ 15 ಪ್ರತಿ ದಿವಸ ನಾವು ಹಿರಿಯರು ನೆನೆಸ್ಕೋತೀವಿ. ಅದು ಮಾಡಬೇಕು ಇದು ಮಾಡಬೇಕು ಅಂದ್ಬಿಟ್ಟು ಏನೇನೋ ಮಾಡ್ತೀವಿ, ಅವ್ರನ್ನ ಕರೆಸ್ತೀವಿ. ಬಟ್ ನಾಗತಿಹಳ್ಳಿ ಜಯಪ್ರಕಾಶ್ ಅವರು ಎಲ್ಲರನ್ನೂ ಸೇರಿಸಿ ಅವರು ಹಿರಿಯರ ಆಶೀರ್ವಾದ ಪಡಿತಾರೆ. ಅದು ಭಾಳ ಇಂಪಾರ್ಟೆಂಟು. ಅಂತರಾಳದಿಂದ ಆಶೀರ್ವಾದ ಪಡಿತಾರೆ. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಒಂದ್ಸರ್ತಿ ಸಮೃದ್ಧಿ ಇನ್ಸ್ಟಿಟ್ಯೂಟ್ ಅಂತ ಇದೆ ನಮ್ಮದು, ಬಂದಿದ್ದರು. ನನಗೇನು ಗೊತ್ತಿಲ್ಲ, ನಾನೇನು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಅವರು ಬರ್ತಾರೆ ಅಂತಲೂ ಗೊತ್ತಿಲ್ಲ. ಒಂದು ಫಂಕ್ಷನ್ಗೆ ಬಂದುಬಿಟ್ಟು ಏನೇನೋ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಆಮೇಲೆ ಭಾಷಣ ಮಾಡ್ತಾ ಹೇಳ್ತಾರೆ, ಪಕ್ಕದ್ದು ಅಕ್ಕದ ಪಕ್ಕದ್ದು ಇದೆಲ್ಲ ಸೈಡ್ ತೊಗೊಂಡು ಎಲ್ಲ ಮಾಡಿ ಏನು ಮಾಡ್ತಾರೆ ನೋಡ್ರಿ, ಇಷ್ಟೆಲ್ಲ ಮಾಡಿದ್ದಾರೆ ಅಂತ. ನಾನು ಮಾಡಿದ್ದು ನನಗೆ ಗೊತ್ತಿಲ್ಲ, ಅಷ್ಟು ನಾವು ಮಾಡಿದ್ದು ನಮಗೆ ಗೊತ್ತಿರಲ್ಲ. ಅವರು ಕಣ್ಣು ಹಿಡಿದು ನಮ್ಮನ್ನು ಎನ್ಲೈಟ್ ಮಾಡ್ತಾರೆ. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಅದು ನಮಗೆ ಗೊತ್ತಿಲ್ಲದೆ ನಾವು ಮಾಡಿರ್ತೀವಲ್ಲ, ಅದನ್ನ ಅವ್ರು ಕಣ್ಣು ಹಿಡಿದು ತೋರಿಸ್ತಾರಲ್ಲ, ಅದು ಭಾಳ ಅಪ್ರಿಸಿಯೇಬಲ್. ಅದೊಂದು ಕಣ್ಣು ಹಿಡ್ಕೊಂಡೆ ಅವ್ರ ಹತ್ರ. ಆಮೇಲೆ ನಿನ್ನೆ ರಾತ್ರಿ ಫೋನ್ ಮಾಡಿದರು, ಫೋನ್ ಮಾಡಿಬಿಟ್ಟು ನಾಳೆ ಹಿಂಗೆ ಬನ್ನಿ ಅಂತಂದು, ಹಿಂಗೆ ಮಾಡ್ತಾಯಿದ್ದೀವಿ ಅಂತ. ಆಮೇಲೆ ಸರ್ ಏನಾದರೂ ಮಾಡ್ಬೋದಾ ನಾನು ಅಂತ ಕೇಳಿದೆ. 3 ಟೈಮ್ ಇರುತ್ತೆ ನಿಮಗೆ ಅಂದರು. ನನಗೆ 1 ಆದರೂ ಯೋಗಾಸನ ಮಾಡ್ಬೋದು, 3 ಸೆಕೆಂಡ್ ಮಾತಾಡೋಕ್ಕೆ ಬರಲ್ಲ. ಅದಕ್ಕೆ ನಾನು ಅದಾಯ್ ಸ್ವಾಮಿ ಒಳ್ಳೆಯದಾಯಿತು ಅಂತಂದ್ಬಿಟ್ಟು ಬಂದೆ. ಅವ್ರು ಕರೆದದ್ದೇ ಹೆಚ್ಚಿಂದು ಅವ್ರದ್ದು ಮನಃಪೂರ್ವಕವಾಗಿ ಅಂತರಾಳದಿಂದ ಬಂದುಬಿಟ್ಟು ಸ್ವೀಕಾರ ಮಾಡಿದೆ. ಭಾಳ ಥ್ಯಾಂಕ್ಸು ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿಯವರಿಗೆ. ಒಂದೆರಡು ಮಾತು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನನ್ನ ಯೋಗ ಕ್ಲಾಸಲ್ಲಿ ಏನು ಹೇಳ್ತೀನಿ ಏನಂದರೆ, ಎಲ್ಲರೂ ಅಷ್ಟಾಂಗ ಯೋಗ ಅದು ಇದು ಏನೇನೋ ಹೇಳ್ತಾರೆ, ನಮ್ಮ ಭಾರತೀಯ ಪದ್ಧತಿನ ನಾವು ಮರಿಬಾರ್ದು.
ಮಕ್ಕಳಿಗೆ ಒಂದೇ ಒಂದು ಎರಡು ಮೂರು ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ, ಹೇಳ್ಬಿಡ್ತೀನಿ. ಮಕ್ಕಳಿಗೆ ದಯವಿಟ್ಟು ಮರದ ಆಟಿಗೆ ಸಾಮಾನು ಕೊಡಿ, ಮರದ ಆಟಿಗೆ ಸಾಮಾನು ಕೊಡಿ, ದಯವಿಟ್ಟು ಪ್ಲಾಸ್ಟಿಕ್ ಆಟಿಗೆ ಸಾಮಾನು ಕೊಡಬೇಡಿ. ಅದನ್ನು ನಾನು ಯೋಗ ಕ್ಲಾಸಲ್ಲಿ ಹೇಳ್ತೀನಿ. ಇದು ಯೋಗಕ್ಕೆ ಸಂಬಂಧಪಟ್ಟಿದ್ದೊಬ್ಬಿಟ್ಟದ ಗೊತ್ತಿಲ್ಲ. ಆಮೇಲೆ ಯಾರಾದರೂ ನನಗೆ ಏನೇನೋ ಪ್ರಾಬ್ಲಮ್ ಅಂತ ಬರ್ತಾರೆ, ಅದನ್ನ ಸ್ಟೇಜ್ ಮೇಲೆ ಹೇಳಬಾರ್ದು. ಇದುವರೆಗೂ ಯಾರಿಗೂ ಗೊತ್ತಿಲ್ಲ, ಹೇಳಿದ್ದೀನಿ. ಹೆಣ್ಣು ಮಕ್ಕಳಿಗೆ ರಂಗೋಲಿ ಹಾಕಕ್ಕೆ ಕೇಳಿದ್ದೀನಿ, ಎಷ್ಟೋ ಜನದ ಆರೋಗ್ಯ ಸುಧಾರಣೆಯಾಗಿದೆ. ಯೋಗ ಈಸ್ ಇನ್ವಾಲ್ವ್ಮೆಂಟ್, ಯೋಗ ಅಂದರೆ ಇನ್ವಾಲ್ವ್ಮೆಂಟೇ ಯೋಗ. ಅದು ಸಾಕಷ್ಟು ಹೆಣ್ಣು ಹುಡುಗರಿಗೆ ಹೇಳಿದ್ದೀನಿ ನಾನು, ರಂಗೋಲಿ ಹಾಕಿ 15 ನಿಮಿಷ, ಪ್ರತಿನಿತ್ಯ 15 ನಿಮಿಷ ರಂಗೋಲಿ ಹಾಕಂತ ಹೇಳಿದ್ದೀನಿ. ಎಷ್ಟೋ ಜನ ರ್ಯಾಂಕ್ ಬಂದಿದ್ದಾರೆ, ಎಷ್ಟೋ ಜನ ಅಬೌವ್ 60 ತೊಗೊಂಡಿದ್ದಾರೆ, 35%. ಇದು ನಾನು ಸತ್ಯವಾಗಿ ಹೇಳ್ತೀನಿ, ನಡೆದದ್ದು. ಆಮೇಲೆ ರಂಗೋಲಿ ಒಂದು, ಇನ್ನೊಂದು ಹೂ ಬಿಡಿಸೋದು, ಹೂ ಕಟ್ಟೋದು. ದಯವಿಟ್ಟು ಹೂ ಕಟ್ಟೋದನ್ನು ಹೇಳಿದ್ದೀನಿ. ಅದಕ್ಕೂ ಸಾಕಷ್ಟು ಜನ ಸ್ಪಂದಿಸಿದ್ದಾರೆ, ರಿಸಲ್ಟ್ ಸಿಕ್ಕಿದೆ. ಇದು ನಮ್ಮ ಇಂಡಿಯನ್ ಕಲ್ಚರು, ಆದ್ದರಿಂದ ನಮ್ಮ ಇಂಡಿಯನ್ ಕಲ್ಚರ್ನ ಮುಂದುವರಿಸ್ಕೊಂಡು ಹೋಗೋಣ. ಮಕ್ಕಳಿಗೆ ಮರದ ಆಟಿಕೆ ಸಾಮಾನು ಕೊಡೋಣ, ಹೆಣ್ಮಕ್ಕಳಿಗೆ ರಂಗೋಲಿ ಹಾಕೋದು ಹೇಳೋಣ. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟು, ನನ್ನ ಮಗಳು ಯೋಗ ಥೆರಪಿಸ್ಟು, ಯೋಗ ಥೆರಪಿ ಯಾವುದೊಂದು ಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ಲು. ಆ ಸ್ಕೂಲಲ್ಲಿ ಕೆಲಸ ಮಾಡ್ತಿರೋವಾಗ ಒಂದು ಸ್ಕೂಲ್ ಫಂಕ್ಷನ್ಗೆ ಜಯಪ್ರಕಾಶ್ ಅವ್ರು ಹೋದಾಗ ನೋಡಿದ್ರು ಮಗಳನ್ನ, ಯಾರು ಕಂಡು ಹಿಡಿದಿಲ್ಲ ನನ್ನ ಮಗಳದ್ದು ಟ್ಯಾಲೆಂಟ್ ಸಿಕ್ಕೊಂಡು ಹಿಡಿದ್ಬಿಟ್ಟು, ನಿನ್ನ ಕೆಲಸ ಬಿಟ್ಬಿಟ್ಟು ಪ್ರೈವೇಟ್ ಮಾಡು, ಚೆನ್ನಾಗಾಗ್ತೀಯ ಅಂತ. 15,000 ರೂಪಾಯಿ ಸಂಬಳ ತೊಗೊಳ್ಳಿ, 20,000 ರೂಪಾಯಿ ಗಳಿಸ್ತಾಳೆ. ಬಿಟ್ಟುಬಿಟ್ಲು ನನ್ನ ಮಗಳು ಸ್ಕೂಲ್ನ, ಸ್ವಂತ ಮಾಡಿಬಿಟ್ಟು 20,000 ರೂಪಾಯಿ ಗಳಿಸ್ತಾಳೆ. ಇದು ಸತ್ಯ, ನಡೆದಿದ್ದು. ಇದಕ್ಕೆಲ್ಲ ಕಾರಣ ನಮ್ಮ ಜಯಪ್ರಕಾಶ್ ನಗತಿಹಳ್ಳಿ ಅವ್ರದ್ದು. ಇದೆಲ್ಲರೂ ನಾವು ಜಯಪ್ರಕಾಶ್ ನಗತಿಹಳ್ಳಿ ಇದು ಮಾಡಿದ್ದೀವಿ ಎಲ್ಲ. ಬಟ್ ಒಂದಂದರೆ ಸರ್, ತಾವು ಯೋಗಾಸನ ಮಾಡ್ತಾ ಇಲ್ಲ, ಡೈಲಿ ಯೋಗಾಸನ ಮಾಡಬೇಕು ಅಂತ ಹೇಳ್ತೀನಿ. ಎಲ್ಲರೂ ಯೋಗ ನೀವು ಮಾಡಿದ್ದು ಹೇಳಿದ್ದಾರೆ, ನಾನು ಮಾಡದೇ ಇರೋದು ಹೇಳ್ತೀನಿ. ದಯವಿಟ್ಟು ಯೋಗಾಸನ ಮಾಡಿ ಪ್ಲೀಸ್ ಡೈಲಿ. ದಯವಿಟ್ಟು ಎಲ್ಲರೂ ಒಂದು ಸಣ್ಣ ನಂದು ರಿಕ್ವೆಸ್ಟು, ನಾವು 75% ಆಫ್ ದಿ ನಮ್ಮದು ಲೈಫು ಎಲ್ಲಿ ಕಳೀತಾ ಇದ್ದೀವಿ ಅಂದರೆ, ಇಲ್ಲಿ ಭಾಳ ಜನ ಇಲ್ಲ, ಬೇರೆ ಜನ. ಇನ್ನೊಬ್ಬರನ್ನ ಕ್ರಿಟಿಸೈಸ್ ಮಾಡೋದು, ಕಂಡೆಮ್ ಮಾಡೋದು, ಆಮೇಲೆ ಕಂಪ್ಲೇಂಟ್ ಮಾಡೋದು, ಇದರಲ್ಲಿ ಕಳೀತಾ ಇದ್ದೀವಿ. ನನ್ನ ಕ್ಲಾಸಲ್ಲಿ ಪ್ರತಿದಿನ ಹೇಳಿಸ್ತೀನಿ, ದಯವಿಟ್ಟು ತಾವು ತಪ್ಪು ತಿಳಿಲ್ಲ ಅಂದರೆ ಎದೆ ಮೇಲೆ ಕೈ ಇಟ್ಕೊಂಡು ಅಂತರಾಳದಿಂದ ಹೇಳಿಬಿಡಿ, ಪ್ಲೀಸ್. I don't criticize others. I don't complain others. I don't condemn others. Thank you very much. ಎರಡು ನಿಮಿಷ ಅವಕಾಶ ಮಾಡ್ಕೊಡಿ. ಧನ್ಯವಾದಗಳು ಬಿಂದು ಮಾಧವ ಆರ್ ಐ.